ರಥಸಪ್ತಮಿ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಇವತ್ತು ಮೈಸೂರಲ್ಲಿ ಚಾಮುಂಡೇಶ್ವರಿ ದರ್ಶನ ಮುಗಿಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯಾಹ್ನ 3 ಗಂಟೆಯಿಂದ ಅಲ್ಲಿಯ ನಮ್ಮ ಡಿಪಾರ್ಟ್ಮೆಂಟಿನ ರಿವ್ಯೂ ಮೀಟಿಂಗ್ ಮಾಡಿಕೊಂಡು ರಾತ್ರಿ ಬೆಂಗಳೂರು ಹೊರಟಿದ್ದೀನಿ. ಹಾಗಾಗಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೊರಟೆ. ಆ ಮಧ್ಯೆ ನಿಮ್ಮ ದರ್ಶನ ಆಯಿತು. ರಾಜ್ಯದಲ್ಲಿ ಸರ್ಕಾರ ಒಂದು ಆದೇಶ ಮಾಡಿದ್ರು ಕೂಡ ಇನ್ನು ಕೂಡ ಕೆಲವರು ಇದು ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಕೂಡ ಇಜಿಎಂನ ಪರವಾಗಿ ನಿಂತಿದೆ. ಇದು ನೋಡಿ, ಹಿಜಾಬ್ ಶುರುವಾಗಿದ್ದು ಹೇಗೆ ನೀವು ಗಮನಿಸಿ. ಉಡುಪಿಯ ಒಂದು ವಿದ್ಯಾಸಂಸ್ಥೆಯಲ್ಲಿ 96 ಮುಸಲ್ಮಾನ್ ವಿದ್ಯಾರ್ಥಿನಿಯರು ಇದ್ದಿದ್ದು. 96 ವಿದ್ಯಾರ್ಥಿನಿಯರಲ್ಲಿ 90 ಜನ ಆಡಳಿತ ಮಂಡಳಿ ಹೇಳದಂತೆ ರೂಪದಲ್ಲಿ ಸಮವಸ್ತ್ರವನ್ನು ಹಾಕ್ಕೊಂಡು ಬಂದರು. 6 ಜನ ಮಾತ್ರ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕ್ಕೊಂಡು ಬಂದರು. ಇದು ಬೇಡ, ಇದು ಪದ್ಧತಿ ಅಲ್ಲ, ಸಮವಸ್ತ್ರವೇ ನಮ್ಮ ವ್ಯವಸ್ಥೆ ಪ್ರಕಾರ ಬನ್ನಿ ಅಂತ ಶುರುವಾಗಿದ್ದು. ಇವತ್ತು ಇದನ್ನು ನೀವು ಹೇಳಿದಂಗೆ ಕಾಂಗ್ರೆಸ್ನವರು ಇಡೀ ರಾಜ್ಯದಲ್ಲಿ ಇದರ ದುರುಪಯೋಗವನ್ನು ಮಾಡ್ಕೋತಾ ಇದ್ದಾರೆ. ಎಲ್ಲಿ ತನಕ ಹೋಗಿದ್ದಾರೆ? ಸಿ ಎಂ ಇಬ್ರಾಹಿಂ ಅವರು ಹಿಜಾಬನ್ನು ತೆಗೆದು ಮುಸಲ್ಮಾನ ಹೆಣ್ಮಕ್ಳು ಮುಖ ನೋಡಬೇಕು ಅಂತ ಇಷ್ಟಪಡ್ತಾರೆ ಅನ್ನೋಂಥ ಮಾತನ್ನು ಹೇಳಿ ಒಂದು ರೀತಿಯ ಸ್ತ್ರೀ ಕುಲಕ್ಕೆ ಅಪಮಾನ. ಹೆಣ್ಣ ತಾಯಿ ಅಂತ ಕರೆಯಂಥ ನಾವು ಸೌಂದರ್ಯ ಅಲ್ಲ. ಇದನ್ನು ಸಿ ಎಂ ಇಬ್ರಾಹಿಂ ಮಾಡಿದಂಥ ಒಂದು ಕೆಟ್ಟ ಹೇಳಿಕೆ. ಅದೇ ರೀತಿ ನೀವು ಗಮನಿಸಿರಬೇಕು, ಗುಲ್ಬರ್ಗಾದ ಶಾಸಕಿ ದಮ್ ಇದ್ದರೆ ವಿಧಾನಸಭೆಗೆ ನಾನು ಹಿಜಾಬ್ ಹಾಕೊಂಡು ಬರ್ತೀನಿ, ಅದನ್ನು ದಂಬಿದ್ರೆ ತಡೀರಿ ನೋಡೋಣ, ಈ ಮಾತನ್ನು ಹೇಳಿದ್ದಾರೆ. ಎಲ್ಲ ಕಡೆಯೂ ಕೂಡ ಹಿಜಾಬ್ ಹಾಕ್ಕೊಂಡು ಬರಬಾರ್ದು ಅಂತ ಯಾರೂ ಹೇಳಿಲ್ಲ. ಶಾಲೆಗಳಿಗೆ ಸಮವಸ್ತ್ರ ಹಾಕ್ಕೊಂಡು ಬರಬೇಕು ಅಂತ. ಅದೇ ದಮ್ಮಿದ್ದರೆ ನಾನು ಆ ಶಾಸಕಿಗೆ, ಕಾಂಗ್ರೆಸ್ ಶಾಸಕಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಸಲ್ಮಾನ್ ಮಹಿಳೆಯರಿಗೆ ಮಸೀದಿ ಒಳಗೆ ಹೋಗೋಕ್ಕೆ ಅವಕಾಶ ಕೊಟ್ಟಿದ್ದಾರಾ? ದಮ್ಮಿದ್ರೆ ನೀವು ಹೋಗಿ ಮಸೀದಿ ಒಳಗೆ. ನೀವು ಮುಸಲ್ಮಾನ್ ಮಹಿಳೆಯರ ಪರ ಅಂತ ಹೇಳ್ತಿರಲ್ಲ, ಎಷ್ಟು ಜನ ಮುಸಲ್ಮಾನ್ ಮಹಿಳೆಯರಿಗೆ ಇನ್ನು ಹೊರಗಿಟ್ಟಿದ್ದಾರೆ, ಯಾಕೆ ಇಟ್ಟಿದ್ದಾರೆ? ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರತ್ತ ಕುತಂದ್ರ. ಇದೇ ಉಡುಪಿಯಿಂದನೇ ಕೂಡ ಇವರು ಮಾಡಿದಂಥ ಹಿಂದೂ ಧರ್ಮದ ಅವಹೇಳನ, ಗೋಹತ್ಯೆ ಬಗ್ಗೆ ಮಾಡಿದಂಥ ಒಂದು ಏನು ಕೆಟ್ಟ ಕ್ರಮ. ಜೊತೆಗೆ ಇದೇ ಉಡುಪಿಗೆ ಶ್ರೀಕೃಷ್ಣನ ದರ್ಶನಕ್ಕೆ ನಾನು ಹೋಗಲ್ಲ ಅನ್ನೋಂಥ ಮಾತನ್ನು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೋಹತ್ಯೆ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಯುವಕರ ಕಗ್ಗೊಲೆಗಳ ಬಗ್ಗೆ, ಕೃಷ್ಣನ ಮಠದ ಬಗ್ಗೆ ಅವ್ರು ತಗೊಂಡಂಥ ತೀರ್ಮಾನಗಳು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ಕಳ್ಕೊಂಡ್ರು, ಮುಖ್ಯಮಂತ್ರಿ ಸ್ಥಾನ ಚಾಮುಂಡೇಶ್ವರಿಯಲ್ಲಿ ಸೋತರು, ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಹೋಯಿತು. ಅದೇ ಉಡುಪಿಯಿಂದ ಈಗ ಈ ಹಿಜಾಬ್ನ ಒಂದು ಕುತಂತ್ರ ರಾಜಕಾರಣ ಕಾಂಗ್ರೆಸ್ ಶುರು ಮಾಡಿದ್ದಾರೆ. ಆವಾಗ ಸರ್ಕಾರ ಕಳ್ಕೊಂಡ್ರು, ಇನ್ನು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಯಾಕೆಂತಂದರೆ ಇದು ಸಂವಿಧಾನದ ಬಗ್ಗೆ ಬಹಳ, ನಾನೇ ಎರಡನೇ ಅಂಬೇಡ್ಕರ್ ಅಂತ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. ಕೋರ್ಟ್ ಏನಿಡ್ತು ಕೇರಳದಲ್ಲಿ 2018ರಲ್ಲೇ ತೀರ್ಪು ಕೊಟ್ಟಿದೆ, ಸಮವಸ್ತ್ರವನ್ನು ಧರಿಸಬೇಕು. ಸಮವಸ್ತ್ರವನ್ನು ವಿದ್ಯಾರ್ಥಿನಿಯರು ಧರಿಸಬೇಕು ಅಂತ ಹೇಳಿದ ನಂತರ ಕೋರ್ಟನ್ನು ಮೀರಿ ನೀವು ಮಾಡ್ತೀರಾ? ಆಯಿತು, ಕರ್ನಾಟಕ ರಾಜ್ಯದ ಕೋರ್ಟ್ ಇವತ್ತೇನು ಹೇಳುತ್ತೆ ನೋಡೋಣ. ಆದರೆ ಒಂದು ಸರ್ಕಾರ ನಡೆಸಿದವರು ಸರ್ಕಾರದ ಆದೇಶವನ್ನು ಪರಿಪಾಲನೆ ಮಾಡಬೇಕೋ ಬಿಡಬೇಕೋ ಅನ್ನೋಂಥ ಮಾತನ್ನು ವಿರೋಧ ಪಕ್ಷದವ್ರು ಸ್ಪಷ್ಟ ಮಾಡಬೇಕು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂತಂದರೆ ಹಿಂದಿನಿಂದ ಏನು ಸಮವಸ್ತ್ರ ಹಾಕ್ಕೊಂಬಂದು ಬರ್ತಾಯಿದ್ರು ವಿದ್ಯಾರ್ಥಿನಿಯರು, ಅದನ್ನೇ ಸಮವಸ್ತ್ರಗಳು ಹಾಕ್ಕೊಂಬರ್ಬೇಕು ಅಂತ ರಾಜ್ಯ ಸರ್ಕಾರ ಇವತ್ತು ಘೋಷಣೆ ಮಾಡಿದ ನಂತರವೂ ಕೂಡ ಇವರು ಹಿಜಾಬ್ ಬಗ್ಗೆ, ಮುಸಲ್ಮಾನರ ಓಟಿನ ಬಗ್ಗೆನೇ ಸಿದ್ದರಾಮಯ್ಯನ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇವರೆಲ್ಲರೂ ಹೇಳಿಕೆಗಳು ಕೊಡ್ತಾ ಇರೋದು ನೋಡಿದ್ರೆ ಇವರು ಮುಸಲ್ಮಾನರು ಉದ್ಧಾರ ಮಾಡಬೇಕು ಅನ್ನೋಂಥ ಉದ್ದೇಶ ಇವ್ರದ್ದಲ್ಲ, ಮುಸಲ್ಮಾನ್ ಓಟಿನ ಮೇಲೆ ಇವ್ರ ಕಣ್ಣು. ಈ ರೀತಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಹಿಂದೂಗಳು ಮುಸಲ್ಮಾನರು ಬೇರೆ ಬೇರೆ ಅನ್ನೋಂಥ ಭಾವನೆ ಬರೋ ರೀತಿಯಲ್ಲಿ ಕಾಂಗ್ರೆಸ್ನವರು ಈ ಕುತಂತ್ರ ರಾಜಕಾರಣ ಇವತ್ತು ನಾವು ಕಾಣ್ತಾ ಇದ್ದೀವಿ. ಕೇಸರಿ ಶಾಲು, ಹಿಜಾಬು ಎಂದೆಂದೂ ನಾವು ಕೇಳಿರಲಿಲ್ಲ. ಹಾಗಾಗಿ ಈಗಲೂ ನಾನು ಮಾನ್ಯ ಕಾಂಗ್ರೆಸ್ ನಾಯಕರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮಾತನ್ನು ಕೇಳೋಂಥವ್ರು ಅಲ್ಲೊಬ್ಬರು ಇಲ್ಲೊಬ್ಬರು ಮುಸಲ್ಮಾನ್ ನಾಯಕರು ಇದ್ದಾರೆ, ಅವರಿಗೆ ನೀವು ದಯವಿಟ್ಟು ನಿಮ್ಮ ಮಾತು ಕೇಳ್ತಾ ಇರೋಂಥ ಈ ಸಂದರ್ಭದಲ್ಲಿ ಶಾಂತಿ ಕಾಪಾಡಬೇಕು. ಹಿಂದೂಗಳು ಮುಸಲ್ಮಾನರು ಅಣ್ಣ ತಮ್ಮಂದ್ರಂತೆ, ಅಕ್ಕ ತಂಗಿರಂತೆ ಬದುಕೋದಕ್ಕೆ
ರಾಜ್ಯದಲ್ಲಿ ದೇಶದಲ್ಲಿ ಬಿಡದಿದ್ದಕ್ಕೋಸ್ಕರ ಕಾಂಗ್ರೆಸ್ ಸರ್ವನಾಶ ಆಗಿದೆಯೋ ದೇಶದಲ್ಲಿ, ಎಲ್ಲಿದೆ ಕಾಂಗ್ರೆಸ್, ಹೊಡಬೇಕಾಗಿದೆ. ಹಾಗಾಗಿ ಈಗಲಾದರೂ ಕೂಡ ನೀವು ಬುದ್ಧಿ ಕಲಿತು ಅಣ್ಣ ತಮ್ಮಂದರು ಅಕ್ಕ ತಂಗಿಯವರು ಅನ್ನೋಂತ ಭಾವನೆ ಇಟ್ಕೊಂಡು ಹೊರಟ್ರೆ ಇಡೀ ಸಮಾಜ, ಆಗ ಅಲ್ಲೊಂದು ಇಲ್ಲೊಂದು ಸೀಟ್ ಕಾಂಗ್ರೆಸ್ ಗೆಲ್ಬೋದು, ಇಲ್ಲಾಂತ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ಅಂಶವನ್ನು ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.